ಪೊಗರು ಸಿನಿಮಾ ಮೊದಲ ದಿನದ ಅತ್ಯುತ್ತಮ ಪ್ರದರ್ಶನ ಮುಗಿಸಿ ಎರಡನೇ ದಿನವೂ ಎಲ್ಲಾ ಚಿತ್ರಮಂದಿರಗಳು ಹೌಸ್ಫುಲ್ ಪ್ರದರ್ಶನ ನೀಡುತ್ತಿದೆ ಮತ್ತು ಪೊಗರು ನಟೋರಿಯಸ್ ಬ್ಲಾಕ್ ಬಸ್ಟರ್ ಆಗಿ ಮುನ್ನುಗ್ಗುತ್ತಿದೆ. ಇನ್ನು ಪೊಗರು ಸಿನಿಮಾದ ಮೊದಲ ಎರಡು ದಿನಗಳ ಕಲೆಕ್ಷನ್ ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪೊಗರು ಸಿನಿಮಾ ಹಳೆಯ ಎಲ್ಲಾ ಕನ್ನಡ ಚಿತ್ರಗಳ ದಾಖಲೆಗಳನ್ನು ಧೂಳಿಪಟ ಮಾಡಿದೆ. ಇನ್ನು ಆ ಸಂಪೂರ್ಣ ಮಾಹಿತಿ ನೋಡುವ ಮುನ್ನ ನೀವು ಕೂಡ ಧ್ರುವ ಸರ್ಜಾರ್ ಅವರ ಅಭಿಮಾನಿಯಾಗಿದ್ದು ಪೊಗರು ಸಿನಿಮಾವನ್ನು ನೋಡೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಲಾಕ್ಡೌನ್ ಮುಗಿದ ನಂತರ ಕನ್ನಡದಲ್ಲಿ ಶ್ಯಾಡೋ, ಇನ್ಸ್ಪೆಕ್ಟರ್ ವಿಕ್ರಮ್ ಹಲವು ಸಿನಿಮಾಗಳು ಬಿಡುಗಡೆಯಾದವು. ಆದರೆ ಯಾವೊಂದು ಸಿನಿಮಾ ಕೂಡ ಹೌಸ್ಫುಲ್ ಪ್ರದರ್ಶನ ಕಂಡಿರಲಿಲ್ಲ. ಆದರೆ ಪೊಗರು ಸಿನಿಮಾ ಬಿಡುಗಡೆಯಾದ 800ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲೂ ಕೂಡ ಮೊದಲ ಎರಡು ದಿನ ಭರ್ಜರಿ ಪ್ರದರ್ಶನ ನೀಡುತ್ತಿದೆ. ಒಂದು ಸಿನಿಮಾ ಅಭಿಮಾನಿಗಳನ್ನು ರಂಜಿಸಲು ಏನೆಲ್ಲಾ ಇರಬೇಕೆಂದರೆ ಒಂದು ಒಳ್ಳೆಯ ಕತೆ, ಮಾಸ್ ಆಡಿಯನ್ಸ್ಗೆ ಇಷ್ಟವಾಗುವ ಡೈಲಾಗ್ಸ್, ಫೈಟ್ಗಳು, ಡಾನ್ಸ್ ಜೊತೆಗೆ ಒಂಚೂರು ಲವ್ ಸೆಂಟಿಮೆಂಟ್ ಇವಿಷ್ಟು ಇದ್ದರೆ ಒಂದು ಸಿನಿಮಾವನ್ನು ಆರಾಮಾಗಿ ಕುಳಿತು ನೋಡಬಹುದು. ಇನ್ನು ಪೊಗರು ಸಿನಿಮಾ ಈ ವಿಷಯದಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದೆ. ಈ ಮೂಲಕ ಈ ವರ್ಷದ ಮೊದಲ ಬ್ಲಾಕ್ ಬಸ್ಟರ್ ಮೂವಿ ಎಂದೆನಿಸಿಕೊಂಡಿದೆ. ಇನ್ನು ಪೊಗರು ಸಿನಿಮಾದ ಮೊದಲ ದಿನದ ಕಲೆಕ್ಷನ್ 15 ಕೋಟಿ ರೂಪಾಯಿ ಆಗಿದೆ ಮತ್ತು ಎರಡನೇ ದಿನದ ಕಲೆಕ್ಷನ್ 13 ಕೋಟಿ ರೂಪಾಯಿ ಆಗಿದೆ. ಹೌದು ಸ್ನೇಹಿತರೆ, ಕೇವಲ ಎರಡು ದಿನಗಳಿಗೆ 28 ಕೋಟಿ ಬಾಚಿ ಭರ್ಜರಿಯಾಗಿ ಪೊಗರು ಸಿನಿಮಾ ಮುನ್ನುಗ್ಗುತ್ತಿದೆ. ಇನ್ನು ನೀವೇನಾದ್ರೂ ಸಿನಿಮಾ ನೋಡಿಲ್ಲ ಅಂದ್ರೆ ಈ ಕೂಡಲೇ ಥಿಯೇಟರ್ನಲ್ಲಿ ಸಿನಿಮಾವನ್ನ ನೋಡಿ ಮತ್ತು ಈ ಸಿನಿಮಾ ಈಗಾಗ್ಲೇ ನೋಡಿದ್ರೆ ಹೇಗಿದೆ, ಇಷ್ಟವಾಗಿದ್ರೆ ಸೂಪರ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.